ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ಇವತ್ತಿನ ಚಿತ್ರ ಕಾದಲ್ ದಿ ಕೋರ್, ನಿರ್ದೇಶನ ಜಿಯೋ ಬೇಬಿ. ಚಿತ್ರದ ಒನ್ ಲೈನ್ ಕತೆ ಘನತೆ. ಒಂದು ಸಂಸಾರದಲ್ಲಿ ಏನೇ ಅಲ್ಲೋಲ ಕಲ್ಲೋಲ ಆದರೂ, ಸಮಸ್ಯೆ ಏನೇ ಆಗಲಿ ಘನತೆಯಿಂದ ಬಗೆಹರಿಸ್ಕೊಳ್ಬೋದು. ಏನಪ್ಪ ಸಮಸ್ಯೆ ಅಂತೀರಾ, ಅದು ಸ್ಪಾಯ್ಲರ್ ಆಗ್ತದೆ. ಚಿತ್ರ ನಡೆಯುವುದು ಹೋಬಳಿ ಮಟ್ಟದ ಊರಿನಲ್ಲಿ. ಅಲ್ಲಿ ಒಂದು ಬೈ ಎಲೆಕ್ಷನ್ ಬರ್ತಾ ಇದೆ. ಇದಕ್ಕೆ ನಾಯಕ ಮಮ್ಮೂಟಿ ನಿಲ್ಲಬೇಕು ಅನ್ನುವುದು ಊರಿನ ಆ ಪಾರ್ಟಿ ವರ್ಕರ್ಗಳ ಆಗ್ರಹ. ಚಿತ್ರದ ಮೊದಲ ಅರ್ಧ ಗಂಟೆ ಊರಿನ ಪರಿಚಯ, ಗಂಡ ಹೆಂಡತಿ, ಮನೆ, ನಾಯಕನ ಅಪ್ಪ, ಎಲ್ಲವನ್ನು ನಿರ್ದೇಶಕ ತನ್ನದೇ ಶೈಲಿಯಲ್ಲಿ ಸಣ್ಣ ಸಣ್ಣ ವಿವರಗಳೊಂದಿಗೆ ಕಟ್ಟಿಕೊಡ್ತಾನೆ. ಈ ಗಂಡ ಹೆಂಡತಿಯ ನಡುವೆ ಏನೂ ಸರಿಯಿಲ್ಲ ಅನ್ನುವುದನ್ನು ತುಂಬ ಸೂಕ್ಷ್ಮವಾಗಿ ಪ್ರೇಕ್ಷಕರಿಗೆ ನಿರ್ದೇಶಕ ಯಶಸ್ವಿಯಾಗಿ ತಲುಪಿಸ್ತಾನೆ. ಚಿತ್ರದ ಇಡೀ ಮೊದಲರ್ಧ ನಾಯಕಿಯ ರಿಲಿಜಿಯಸ್ ನಂಬಿಕೆ, ತಂದೆ ಮಗ, ಅಪ್ಪ ಮಗಳು, ಮತ್ತೊಂದು ಕುಟುಂಬದಲ್ಲಿ ಡ್ರೈವಿಂಗ್ ಹೇಳಿಕೊಡುವವನು ಮತ್ತು ನಾಯಕನ ಸಂಬಂಧ, ಆತನ ತಂಗಿ, ತಂಗಿಯ ಮಗ, ಇವರುಗಳ ನಡುವಿನ ಸಮಸ್ಯೆ, ಎಲ್ಲವನ್ನು ಬಹಳ ಅಚ್ಚುಕಟ್ಟಾಗಿ ಅದ್ಭುತ ಸಂಗೀತ ಮತ್ತು ನಟನೆ, ಸೀನ್ಗಳ ಮೇಕಿಂಗ್ ಮೂಲಕ ಫಸ್ಟ್ ಹಾಫ್ ಮುಗಿತದೆ. ಎಸ್, ಇದು ಖಂಡಿತವಾಗಿ ವರ್ಷದ ಒಂದು ಉತ್ತಮ ಸಿನಿಮಾಕ್ಕೆ ಬಂದಿದ್ದೀವಿ ಅನ್ನೋ ಭಾವನೆ ಫಸ್ಟ್ ಹಾಫ್ನಲ್ಲಿ ನಮಗೆ ಮೂಡಿಸ್ತದೆ. ಸೆಕೆಂಡ್ ಹಾಫ್ನಲ್ಲಿ ನಡೆಯುವ ಕೋರ್ಟ್ ರೂಮ್ ಸನ್ನಿವೇಶಗಳು, ಅಲ್ಲಿ ನಾಯಕ ಮಮ್ಮೂಟಿ, ಜ್ಯೋತಿಕಾ, ಇಬ್ಬರು ಲಾಯರ್ಗಳ ಅಭಿನಯ, ಅವರ ವಾದಗಳು ಸಹ ಬಹಳ ಘನತೆಯಿಂದ. ವಾದ ವಿವಾದಗಳನ್ನು ಸಿನಿಮಾಗಳಲ್ಲಿ ಹೀಗೂ ತೋರಿಸಬಹುದು ಅನ್ನುವ ರೀತಿಯಲ್ಲಿ ಒಂದು ಕ್ರಾಫ್ಟ್ನೆಸ್ನ ಉದಾಹರಣೆಯಾಗಿ ನಿರ್ದೇಶಕ ಇಲ್ಲಿ ಕಟ್ಟಿಕೊಡ್ತಾರೆ. ಇಲ್ಲಿ ಮುಖ್ಯವಾಗಿ ಜ್ಯೋತಿಕಾ ಕೊಡೋ ಉತ್ತರಗಳಿಗೆ ಮಮ್ಮೂಟಿಯ ಆ ಎಕ್ಸ್ಪ್ರೆಷನ್, ವಾಹ್, ಎಂಥ ಶಾಟ್ಗಳು! ಇವುಗಳು ಎಲ್ಲವೂ ಬಹಳ ಅಚ್ಚುಕಟ್ಟಾಗಿ ಘನತೆಯಿಂದ ನಿರ್ದೇಶಕ ಕ್ಯಾಮ್ರಾದಲ್ಲಿ ಚಿತ್ರಿಸಿದ್ದಾನೆ. ನಾನು ಪ್ರತಿಯೊಂದು ಸಿನಿಮಾ ಅನಿಸಿಕೆಯಲ್ಲೂ ಹೇಳೋದು, ಪ್ರೇಕ್ಷಕ ಬಯಸೋದು, ನಾನು ಬಯಸೋದಿರಲಿ, ಪ್ರೇಕ್ಷಕ ಬಯಸೋದು, ಒಂದೆರಡು ಉತ್ತಮ ಸೀನ್ಗಳು ಅಥವಾ ಉತ್ತಮ ರೈಟಿಂಗ್ ಇಲ್ದಿದ್ದರೂ ಲೇಜಿ ರೈಟಿಂಗ್, ಇವುಗಳು ಇರಬಾರ್ದು ಅಂತ. ಈ ಚಿತ್ರದಲ್ಲಿ ಎಲ್ಲವೂ ಉತ್ತಮ ದೃಶ್ಯಗಳೇ. ಉತ್ತಮ ದೃಶ್ಯಗಳ ಸರಮಾಲೆಯೇ ಇದ್ದರೂ ಆರಂಭದಲ್ಲಿ ಬರುವ ಮನೆಯ ಚಿತ್ರಣ, ಊರಿನ ನೇಟಿವಿಟಿಯ ಪರಿಚಯ ಮತ್ತು ನಾಯಕ ಒಂದು ಸೀನ್ನಲ್ಲಿ ತಂದೆಯೊಂದಿಗೆ ಸೇರಿ ಅಳುವ ಸೀನು ನಮ್ಮ ಕಣ್ಣನ್ನು ತೇವಗೊಳಿಸುತ್ತದೆ, ಮನಸ್ಸಿಗೆ ತಟ್ಟುತ್ತದೆ. ಮಗನ ಅಸಹಾಯಕತೆ, ತಂದೆಯ ಆ ಕೌನ್ಸಿಲಿಂಗ್, ಆ ಕನ್ಸೋಲ್ ಅಂತಂದರೆ ಅದು ತುಂಬ ಅದ್ಭುತವಾಗಿ ದೃಶ್ಯ ರೂಪದಲ್ಲಿ ಮೂಡಿಬಂದಿದೆ. ಗಂಡ ಹೆಂಡತಿ ಕೊನೆಯ ದೃಶ್ಯದಲ್ಲಿ ತಬ್ಬಿಕೊಂಡಾಗ ಅಯ್ಯೋ ಕಡವಳೆ ಎನ್ನುವ ಆ ಮಮ್ಮೂಟಿಯ ಉದ್ಗಾರ, ಇಡೀ ಸಿನಿಮಾದ ಕತೆ, ಎಲ್ ಜಿ ಬಿ ಟಿ ಸಮುದಾಯದ ಸಮಸ್ಯೆ, ಆ ಒಂದು ಶಬ್ದದಲ್ಲಿ ಮಮ್ಮೂಟಿ ಹೊರಹಾಕ್ತಾರೆ. ನಾಯಕಿ ಜ್ಯೋತಿಕಾ ಅಭಿನಯ ಸಹ ಇಷ್ಟೇ ತೂಕವಾದದ್ದು. 20 ವರ್ಷಗಳ ದಾಂಪತ್ಯದ ನೋವು, ಯಾವುದೇ ಹೆಚ್ಚಿನ ಸಂಭಾಷಣೆ ಇಲ್ಲದೆ ಬರೀ ಮೂಕ ಮತ್ತು ಆಂಗಿಕವಾಗಿ ಕಣ್ಣಿನಲ್ಲೇ ಹೇಳುವುದು, ಇಟ್ಸ್ ನಾಟ್ ಎ ಜೋಕ್. ಅಷ್ಟೇ ಟಾಪ್ ನಾಚ್ ಜ್ಯೋತಿಕಾ ಅವರವರ ಅಭಿನಯ ಸಹ. ನಾಯಕನ ಸ್ನೇಹಿತನ ಪಾತ್ರಧಾರಿಯಾಗಿ ಬರುವ ನಟನೆ, ಆತನಿಗೆ ಯಾವುದೇ ಸಂಭಾಷಣೆ ಇಲ್ಲದೆ ಮಮ್ಮೂಟಿಯ ಮೇಲಿನ ಪ್ರೀತಿಯನ್ನು ತೋರ್ಪಡಿಸುವ ಆ ದೃಶ್ಯಗಳು, ಕೆಲವು ಮೆಟಫರ್ಗಳ ಮೂಲಕ ತನ್ನ ಪ್ರೀತಿಯನ್ನು ಹೇಳುವ ದೃಶ್ಯಗಳು ನೋಡಿಯೇ ಅನುಭವಿಸಬೇಕು. ಹಿನ್ನೆಲೆ ಸಂಗೀತ ಮತ್ತು ಹಾಡುಗಳು ಸಹ ಹೇಳ್ತಲೇ ಹೋಗ್ಬೋದು. ಏನಪ್ಪ ಹಿಂಗೆ ಹೊಗಳಿ ಚಚ್ತಾವನಲ್ಲ, ನೆಗೆಟಿವ್ ಇಲ್ವೇ ಇಲ್ವಾ ಅಂದ್ಕಂಡ್ರ ಲೆಟ್ ಅಸ್ ಟಾಕ್ ಗುಡ್ ಥಿಂಗ್. ಅಷ್ಟೇ, ಮುಗಿಸೋ ಮುನ್ನ ಈ ಚಿತ್ರದ ನಿರ್ದೇಶಕ ಜಿಯೋ ಬೇಬಿ ದ ಗ್ರೇಟ್ ಇಂಡಿಯನ್ ಕಿಚನ್ ಅನ್ನುವ ಅವರ ಹಿಂದಿನ ಚಿತ್ರದಲ್ಲಿ ಹೆಣ್ಣು ಮಕ್ಕಳು ಕಿಚನ್ನಲ್ಲಿ ಪಡುವ ಕಷ್ಟ ಬೆಡ್ರೂಮ್ಗಿಂತ ಜಾಸ್ತಿ ಅನ್ನುವುದನ್ನು ಭಾಳ ಉತ್ತಮ ರೀತಿಯಲ್ಲಿ ಹೇಳಿದರು. ಗಂಡಸಿನ ಕ್ರೂರತೆ ಬೆಡ್ರೂಮ್ಗಿಂತ ಜಾಸ್ತಿ ಕಿಚನ್ ಮೇಲೆ ಆಗ್ತದೆ ಅಂತ ಸಹ ಹೇಳಿದರು. ಅಷ್ಟು ಅಚ್ಚುಕಟ್ಟಾಗಿ ಅಲ್ಲಿ ಹೇಳಿದ್ರ ಮುಂದಿನ ಭಾಗವಾಗಿ ವಿಚ್ಛೇದನ, ಕಾನೂನು, ಎಲ್ ಜಿ ಬಿ ಟಿ ಸಮಸ್ಯೆ ಎಲ್ಲವನ್ನು ಅಷ್ಟೇ ನೀಟಾಗಿ ಈ ಚಿತ್ರದಲ್ಲಿ ಹೇಳಿದ್ದಾರೆ. ಥ್ಯಾಂಕ್ ಯು, ಆಟ್ಸ್ ಆಫ್ ಟು ಯು ಜಿಯೋ ಬೇಬಿ. ಇಲ್ಲಿ ಬಹಳ ಮುಖ್ಯವಾಗಿ ಈ ಚಿತ್ರದ ರೈಟರ್ಗಳಾದ ಆದರ್ಶ್ ಸುಕುಮಾರನ್ ಮತ್ತು ಪಾಲ್ಸನ್ಸ್ ಕಾರ್ಯ, ಪ್ರೊನೌನ್ಸೇಷನ್ ಸರಿ ಇದೆಯಾ ಗೊತ್ತಿಲ್ಲ, ಅವರುಗಳಿಗೆ ಥ್ಯಾಂಕ್ಸ್ ಹೇಳ್ತಾ, ರೈಟರ್ಸ್ ರೈಟಿಂಗ್ ಸಹ ನಿರ್ದೇಶದಷ್ಟೇ ಮುಖ್ಯ
ಅಂತ ಹೇಳ್ತಾ ಸಿನ್ಸಿಯರ್ಲಿ ಐ ಅಡ್ವೈಸ್ ಹತ್ತಿರದ ಸಿನಿಮಾ ಮಂದಿರಗಳಿಗೆ ಹೋಗಿ ಡೋಂಟ್ ಮಿಸ್ ದಿಸ್ ಜಂಪ್. ಮುಂದಿನ ಅನಿಸಿಕೆಯೊಂದಿಗೆ ಸಿಗ್ತೀನಿ, ಅಲ್ಲಿವರೆಗೂ ಗುಡ್ ಬೈ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.